ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಗೋಡಟ್ರಿ ಕ್ರಿಯೇಷನ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ. ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಆಗ ಲೈಕ್ ಮಾಡಿ ಶೇರ್ ಮಾಡೋದು ಮರೆಯಬೇಡಿ, ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಶೇರ್ ಮಾಡೋಣ. ಇವತ್ತು ನಾನು ಒಂದು ಹೆಲ್ದಿಯಾದಂಥ ಆ್ಯಪಲ್ ಜ್ಯೂಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುವಂಥದ್ದು. ತಿನ್ನಲಿಕ್ಕೆ ಮಕ್ಕಳು ಕಷ್ಟಪಡ್ತಾರೆ ಇದನ್ನು ಕೊಟ್ಟರೆ, ಅದಕ್ಕೋಸ್ಕರ ಈ ರೀತಿ ಒಂದು ಜ್ಯೂಸ್ನ ಮಾಡಿ ಕೊಟ್ಟರೆ ಈಸಿಯಾಗಿ ಕುಡಿತಾರೆ, ಹಾಗೆ ಹೆಲ್ದಿಯಾಗೂ ಸಹ ಇರಬಹುದು. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಆ್ಯಪಲ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಪೀಸ್ಗಳನ್ನಾಗಿ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಳ್ತೀನಿ. ಹಾಗೆಯೇ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ನೀವು ನಾನು ಇಲ್ಲಿ ನೀರು ಹಾಕ್ತಾಯಿದ್ದೀನಿ, ನೀವು ಬೇಕು ಅಂದರೆ ಹಾಲನ್ನಾದರೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆ್ಯಪಲ್ ಜ್ಯೂಸು, ಹೆಲ್ದಿಯಾದಂಥ ಆ್ಯಪಲ್ ಜ್ಯೂಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಆ್ಯಪಲ್ ಜ್ಯೂಸ್ನ ಮಾಡ್ಕೊಳ್ಬೋದು ಅಂತ. ಮಕ್ಕಳಿಗೆ ಕಟ್ ಮಾಡಿಕೊಟ್ಟು ಆ್ಯಪಲ್ನ ತಿನ್ನಿಸೋದಕ್ಕಿಂತ ಈ ರೀತಿ ಒಂದು ಜ್ಯೂಸ್ನ ಮಾಡಿಕೊಟ್ರೆ ಲಿಕ್ವಿಡ್ ಐಟಮ್ ಆಗಿಯೂ ಸಹ ದೇಹಕ್ಕೆ ಸೇರಿಕೊಳ್ಳುತ್ತೆ, ಹಾಗೂ ಹೆಲ್ದಿಯಾಗೂ ಸಹ ಇರುತ್ತೆ. ಹಾಗೆ ಗೋಡಂಬಿಯಿಂದ ಅಲಂಕರಿಸಿದರೆ ಈಸಿಯಾದಂಥ ಆ್ಯಪಲ್ ಜ್ಯೂಸ್ ರೆಡಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೇ ಆ್ಯಪಲ್ ಜ್ಯೂಸ್ ಮಾಡುವಂಥದ್ದು. ಈ ವಿಡಿಯೋ ಅನ್ನೋದ್ರೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತಷ್ಟು ಈಸಿ ರೆಸಿಪಿಯಾಗಿ ಗೋಲ್ಡನ್ ಟೀ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು.